ನನ್ನ ಕೊಲೀಗ್ ಮಾತನಾಡ್ತಾ ಇದ್ದರು ಕೆಲವರೆಲ್ಲ ಕೆಲವರು ಯಾರೋ ಒಬ್ಬರು ಮಾತನಾಡಿದ್ರು ಸರ್ಕಾರ ಮಾಡಿರೋ ರೂಲ್ಸ್ ದಂಡ ಕಟ್ಟಬೇಕು ಕಟ್ಟಬೇಕು ಅಂತ ಬಟ್ ಇವಾಗ ದಂಡ ಕಟ್ಟೋದು ತುಂಬಾ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ 1000 ರೂಪಾಯಿನ ಏಕಾಯಕಿ ಫೈನ್ ಅಂತ ಕಟ್ಟಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ನೀವು ಟ್ರಾಫಿಕ್ ರೂಲ್ಸ್ ಅನ್ನು ವೈಲೇಟ್ ಮಾಡಿದ್ರೆ ಅದರಿಂದ ಬೇರೆಯವರಿಗೆ ತೊಂದರೆ ಆದರೆ ಅದು ಬೇರೆ ಲೆಕ್ಕಾಚಾರ ಬಟ್ ಇಲ್ಲಿ ನೋಡಿ ಈ ಬಸ್ ಅಲ್ಲಿ ಸ್ಟ್ಯಾಂಡಿಂಗ್ ಗೆ ಇರಬಾರದು ಆಕ್ಚುಲಿ ಸೀಟ್ ಕೆಪಾಸಿಟಿ ಹಾಕಿ ಇವಾಗಂತೂ 50% ಆಫ್ ದಿ ಸೀಟ್ ಅಂತ ಹೇಳ್ತಾರೆ ಅದೂ ಇಲ್ಲ ನೋಡಿ ಮಾರ್ಷಲ್ ಒಳಕ್ಕೆ ಹತ್ತಿ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲನೂ ಜನರನ್ನ ಸ್ಟ್ಯಾಂಡಿಂಗ್ ಅಲ್ಲಿ ಕರ್ಕೊಂಡು ಹೋಗಬಾರದು ಬಟ್ ಜನ ಕೇಳಲ್ಲ ನಿಮಗೇನ್ರಿ ನಾವು ನಿಂತ್ಕೊಂಡು ಬರ್ತೀವಿ ನಡಿರಿ ಅಂತಾರೆ ದಬಾಯಿಸಿ ಬಿಡ್ತಾರೆ ಬಟ್ ಇದೆಲ್ಲವೂ ಕೂಡ ನೋಡಿ ಇಲ್ಲಿ ಯಾರೋ ಒಬ್ಬರು ಲೇಡಿ ಅವರಿಗೆ ಇಪಿ ಹಾಕೊಂಡು ಮಾತಾಡ್ಕೊಂಡು ಹೋಗೋಕೆ ಟೈಮ್ ಇದೆ ಮಾಸ್ಕ್ ಹಾಕೋಕೆ ರೆಡಿ ಇಲ್ಲ ಆಯ್ತಾ ಇಂತವರಿಗೆಲ್ಲ ಹಾಕಿ ಪಾಪ ಕೂಲಿ ಮಾಡೋರಿಗೆ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡೋರಿಗೆ ತರಕಾರಿ ಮಾರೋರಿಗೆ ಹಣ್ಣು ವ್ಯಾಪಾರ ಮಾಡೋರಿಗೆ ಅವರಿಗೆ ಪಾಪ ಕಷ್ಟ ಆಟೋದವರಿಗೂ ಅಷ್ಟೇ ಆಟೋದವರು ತಮ್ಮ ಖರ್ಚೆಲ್ಲ ಕಳೆದು ಒಂದು ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡಕಾಗಲ್ಲ ನೀವು 1000 ರೂಪಾಯಿ ದಂಡ ಹಾಕ್ತೀನಿ ಅಂತಂದ್ರೆ ಪಾಪ ಅವರು ಎಲ್ಲಿ ಹೋಗಬೇಕು ಆಗಲ್ಲ ಸೋ ಇವತ್ತಿಂದ ಮಾರ್ಷಲ್ ಗಳ ಜೊತೆನಲ್ಲಿ ಇವಾಗ ಪೊಲೀಸರು ಕೂಡ ಇವತ್ತಿಂದ ರೋಡ್ ಗಿಳಿತಾ ಇದ್ದಾರೆ ನೀವು ಪೊಲೀಸರತ್ರ ವಾದ ಮಾಡಕಾಗಲ್ಲ ಯಾಕೆಂದ್ರೆ ನೀವು ಹೆಚ್ಚಿಗೆ ವಾದ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಜೈಲು ಕಳಿಸ್ತಾರೆ ಜೈಲಾಸ್ತ್ರವನ್ನ ಕೂಡ ಬಳಸ್ತೀಯ ಅಂತ ಹೇಳಿದ್ದಾರೆ ಸೋ ಜನ ಹಾಗಾದ್ರೆ ರೋಡ್ ಅಲ್ಲಿ ಓಡಾಡೋದೇ ತಪ್ಪ ಮನೆನಲ್ಲೇ ಇರಬೇಕಾ ಮನೆನಲ್ಲೇ ಇದ್ದರೆ ಪಾಪ ದುಡಿಮೆ ಯಾರು ಮಾಡ್ತಾರೆ ಅದು ಕಷ್ಟ ಮಾರ್ಷಲ್ ಗಳು ಈ ರೀತಿ ನಿಂತುಕೊಂಡು ಒಂದೊಂದು ರೋಡ್ ನಲ್ಲಿ 4 4 ಜನ 5 5 ಜನ ನಿಂತುಕೊಂಡು ಮಾಸ್ಕ್ ಹಾಕಿಲ್ಲ ದಂಡ ಕಟ್ಟಿ ಮಾಸ್ಕ್ ಹಾಕಿಲ್ಲ ದಂಡ ಕಟ್ಟಿ ಅಂತಂದ್ರೆ ಇದರಿಂದ ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾನೇ ಕಷ್ಟ ಆಗ್ತಾ ಇದೆ ಬೆಂಗಳೂರು ಕಡೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ರೆ ನನ್ನ ಕೊಲೀಗ್ ಪ್ರಕಾಶ್ ಪ್ರಕಾಶ್ ಅವರನ್ನ ಮಾತನಾಡಿಸ್ತೀನಿ ಎಸ್ ಪ್ರಕಾಶ್ ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ಚಿತ್ರಣ 1000 ರೂಪಾಯಿ ದಂಡ ಕಟ್ಟೋದಕ್ಕೆ ಕೂಲಿ ಕಾರ್ಮಿಕರು ಏನು ಹೇಳ್ತಾರೆ ಅಂತ अरविंद दुबारी दंडवन्न कट्टोदक्के सार्वजनिकरु कूड विरोधिस्ता इद्दारे यारेल्ल मास्क हाकोदिल्वो अंतवरिगे कोरोना टेस्ट अन्न मार्शल्स जोतेगे स्वाब कलेक्टर्स टीम कूड ಅವರಿಗೆ ಸ್ವಾಬ್ ಕಲೆಕ್ಟ್ ಅನ್ನ ಮಾಡ್ಕೊಳ್ತಾರೆ ಅಂದ್ರೆ ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾರೆ ಪ್ರಮುಖವಾಗಿ ಇಷ್ಟೊಂದು ದುಬಾರಿ ದಂಡವನ್ನ ಕಟ್ಟೋದಕ್ಕೆ ಸಾರ್ವಜನಿಕರು ಕೂಡ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸುತ್ತಾರೆ ಒಂದು ದಿನದ ನಮ್ಮ ಕೂಲಿ ಹಣವನ್ನ ಕಟ್ಟೋದಕ್ಕೆ ಆಗೋದಿಲ್ಲ ಸರ್ಕಾರ ಕೂಡಲೇ ಈ ನಿಲುವನ್ನ ಬದಲಾವಣೆ ಮಾಡಬೇಕು ಅನ್ನುವಂತದನ್ನ ಹೇಳ್ತಾರೆ ಒಂದಿಷ್ಟು ಜನರು ಇದ್ದಾರೆ ಅವರನ್ನ ನಾನು ಮಾತನಾಡಿಸ್ತೀನಿ ಸರ್ ಈಗ ಪ್ರಮುಖವಾಗಿ 1000 ರೂಪಾಯಿ ದಂಡವನ್ನ ಹಾಕ್ತಾ ಇದೆ ಸರ್ಕಾರ ಮಾಸ್ಕ್ ಹಾಕಿಲ್ಲ ಅಂದ್ರೆ ಏನು ಹೇಳ್ತೀರಿ ಈಗ 1000 ರೂಪಾಯಿ ದಂಡ ಹಾಕ್ತಾ ಇದೆ ಮಾಸ್ಕ್ ಹಾಕಿಲ್ಲ ಅಂದ್ರೆ ಸರ್ 1000 ರೂಪಾಯಿ ಜಾಸ್ತಿ ಆಯ್ತು ದಂಡ ನಾವು ಇಲ್ಲಿ ದುಡಿಯೋದು 300 400 ರೂಪಾಯಿ ಮಾರ್ಕೆಟ್ ಗೆ ಬಂದ್ರೆ ಮಾಸ್ಕ್ ಹಾಕಿಲ್ಲ ಅಂದ್ರೆ 1000 ರೂಪಾಯಿ ಆಗಿದ್ರೆ ಅದು ವೇಸ್ಟ್ ಸರ್ ಏನು ಮಾಡಬೇಕು ಸರ್ಕಾರ ಸರ್ಕಾರ ಏನು ಮಾಡಬೇಕು ಅಂದ್ರೆ 200 ರೂಪಾಯಿ ದಂಡ ಹಾಕಿ ಯಾರು ಮಾಸ್ಕ್ ಹಾಕಲ್ಲ ಅವರಿಗೆ ಮಾಸ್ಕ್ ಕೊಡಬೇಕು ಸರ್ಕಾರ ಅದು ವ್ಯವಸ್ಥೆ ಮಾಡಬೇಕು ಅದು ಬಿಟ್ಬಿಟ್ಟು ನೀವು 1000 ರೂಪಾಯಿ 2000 ರೂಪಾಯಿ ಫೈನ್ ಹಾಕಿದ್ರೆ ಅದು ಆಗಲ್ಲ ಓಕೆ ಸರ್ ಈಗ ಮಾಸ್ಕ್ ಹಾಕದೆ ಇದ್ದಂತಾ ದೊಡ್ಡ ದೊಡ್ಡವರಿಗೆ ಯಾರು ಕೂಡ ಏನು ಫೈನ್ ಹಾಕೋದಿಲ್ಲ ಜನಸಾಮಾನ್ಯರಿಗೆ ಮಾತ್ರ ಫೈನ್ ಹಾಕ್ತಾರೆ ಏನು ಹೇಳ್ತೀರಿ ಬೋಲೋ ಬೈ ತಮ್ಮ ಕೇಳ ಹಾ ಬೋಲೋ 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 ಇನ್ನೇ ಮೇಸ್ ಕಾವಿನಿ ಸರ್ ಹೇಳಿ ಸರ್ ಅದಕ್ಕೋಸ್ಕರ ಏನಂತಾರೆ ಏನು ಹೇಳಕ್ಕೆ ಆಗಲ್ಲ 1000 ರೂಪಾಯಿ ನಾವು 400 ರೂಪಾಯಿ ಸಂಬಳ ಬರುತ್ತೆ ಅಷ್ಟೇ ನಮಗೆ ಅದರಲ್ಲಿ ನಾವು 1000 ರೂಪಾಯಿ ಫೈನ್ ಕಟ್ಟಬೇಕಂದ್ರೆ ಅದಕ್ಕೆ ಏನು ಹೇಳಬೇಕು ಅಂತ ತುಂಬಾ ಕಷ್ಟ ಆಗ್ತದೆ ತುಂಬಾ ಕಷ್ಟ ಆಗ್ತದೆ ಓಕೆ ಸರ್ ಈಗ ರಾಜಕಾರಣಿಗಳಿಗೆಲ್ಲ ಫೈನ್ ಹಾಕೋದಿಲ್ಲ ಜನಸಾಮಾನ್ಯರಿಗೆ ಮಾತ್ರ ಹಾಕ್ತಾರೆ ಫೈನ್ ಈಗ ಮಾಸ್ಕ್ ಹಾಕಿಲ್ಲ ಅಂದ್ರೆ ರಾಜಕಾರಣಿಗಳಿಗೆ ಫೈನ್ ಹಾಕೋದೇ ಇಲ್ಲ ಅದ್ರೆ ಜನಸಾಮಾನ್ಯರಿಗೆ ಮಾತ್ರ ಆದ್ರೆ 1000 ರೂಪಾಯಿ ಫೈನ್ ಹಾಕ್ತಾರೆ ಏನು ಹೇಳ್ತೀರಿ ಏನಂದ್ರೆ ಸ್ವಲ್ಪ ಆಗ ಇದು ಅವರ ಹತ್ರ ಕಾಶ್ ಇಲ್ಲ ಅಂದ್ರೆ ಅವರು ಫೈನ್ ಹಾಕಬಿಡೋದು ಅವರು ಸಪೋರ್ಟ್ ಇಲ್ಲ ಅಂತ ಅವರು ಹಾಕ್ತಾರೆ ಸಪೋರ್ಟ್ ಇದ್ರೆ ಚೆನ್ನಾಗಿದ್ರು ಅಂತ ಅವರು ಫೈನ್ ಅಲ್ಲ ಹಾಕಲ್ಲ ಅದೇ ಹಾಕ್ತಾರೆ ಬಹುಶಃ ಜನರಲ್ಲಿ ಕೂಡ ಒಂದು ಆಕ್ರೋಶ ಇದೆ ಸಿಟ್ಟಿದೆ ಇಷ್ಟೊಂದು ದುಬಾರಿ ಹಣವನ್ನ ಫೈನ್ ಕಟ್ಟೋದಾದ್ರೂ ಹೇಗೆ ಅನ್ನುವಂತದನ್ನ ಜನರು ಕೂಡ ಪ್ರಶ್ನೆ ಮಾಡ್ತಾರೆ ಸರ್ ಈಗ ಮಾಸ್ಕ್ ಹಾಕಿಲ್ಲ ಅಂದ್ರೆ ಸರ್ಕಾರದಿಂದ 1000 ರೂಪಾಯಿ ದಂಡ ಹಾಕ್ತಾರೆ ಇಲ್ಲಿ ಸರ್ ಈ ಹೇಗೆ ಹೊರೆ ಆಗ್ತದೆ ನನಗೆ ಅಷ್ಟೊಂದು ಕಾರಣ ಬರಲ್ಲ ಸರ್ ಬಹುಶಃ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ ಧನ್ಯವಾದ ಪ್ರಕಾಶ್ ಕನ್ನಡ ಮಾತನಾಡುವಂತವರೇ ಕಡಿಮೆ ನಾ ಕರ್ ಬೆಂಗಳೂರಿನಲ್ಲಿ ಅಂತಂದ್ರೆ ಮಾತಾಡೋರೇ ಇಲ್ಲ ಕೆಆರ್ ಮಾರ್ಕೆಟ್ ನಲ್ಲಿ ಪರಿಸ್ಥಿತಿ ಇದರ ಜೊತೆಗೆ 1000 ರೂಪಾಯಿ ದಂಡ ಅಂತಕಂತದ್ದು ಕಷ್ಟ ನಿಜಕ್ಕೂ ಕೂಡ